ಮಾಲ್ಗಳಿಗೂ ಕೂಡ ಡಬಲ್ ಡೋಸ್ ಇದ್ರಷ್ಟೇನೆ ಎಂಟ್ರಿ ಸಿಗುತ್ತೆ ಈ ಹಿಂದಿನ ಮಾರ್ಗಸೂಚಿಯ ಮರು ಆದೇಶ ಆಗಿದೆ ಕಟ್ಟುನಿಟ್ಟಾಗಿ ಈ ಆದೇಶ ಪಾಲನೆಗೆ ಸೂಚನೆ ಕೂಡ ಹೋಗಿರೋದು ಮಾಲ್ಗಳ ಮುಂಭಾಗವೇ ಡಬಲ್ ಡೋಸ್ ಸರ್ಟಿಫಿಕೇಟ್ ಪರಿಶೀಲನೆ ಕೂಡ ನಡೆಯುತ್ತೆ ಬಿಬಿಎಂಪಿ ಪ್ರಸ್ತಾವನೆ ಇದೀಗಲೇ ಮಾಲ್ಗಳ ಮಾಲೀಕರು ಏನಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಮಾಲ್ಗಳಲ್ಲಿ ಇದರ ಚೆಕಿಂಗ್ ಹೇಗೆ ನಡೆಯುತ್ತೆ ಸರ್ ಅಲ್ಲ ಮೊದಲಿಂದ ಕೂಡ ಮಾಡ್ತಾ ಬಂದಿದ್ದಾರೆ ನಾವು ಮೂರನೇ ಅಲೆಯಲ್ಲಿ ಕೂಡ ಎಲ್ಲ ಮಾಲ್ ಅಲ್ಲಿ ಎಂಟರ್ ಆಗಬೇಕಂದ್ರೆ ಚೆಕ್ ಮಾಡ್ತಾ ಇದ್ರು ಅದೇ ರೀತಿ ಚೆಕ್ ಮಾಡ್ತಾರೆ ಈ ಮಾಲ್ಗಳಲ್ಲಿ ಇದರ ಚೆಕಿಂಗ್ ಹೇಗೆ ನಡೆಯುತ್ತೆ ಸರ್ ಅಲ್ಲ ಮೊದಲಿಂದ ಕೂಡ ಮಾಡ್ತಾ ಬಂದಿದ್ದಾರೆ ನಾವು ಮೂರನೇ ಅಲೆಯಲ್ಲಿ ಕೂಡ ಎಲ್ಲ ಮಾಲ್ ಅಲ್ಲಿ ಎಂಟರ್ ಆಗಬೇಕಂದ್ರೆ ಚೆಕ್ ಮಾಡ್ತಾ ಇದ್ರು ಅದೇ ರೀತಿ ಚೆಕ್ ಮಾಡ್ತಾರೆ ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ ನಂದಿನಿ ಲೈನ್ ಅಲ್ಲಿ ಇದ್ದಾರೆ ನಂದಿನಿ ಈಗ ಮಾಲ್ಗಳ ವಿಚಾರದಲ್ಲೂ ಹೀಗೆನಾ ಡಬಲ್ ಡೋಸ್ ಸರ್ಟಿಫಿಕೇಟ್ ಕಡ್ಡಾಯ ಆಗಿರುತ್ತೆ ಅದರ ಮಾನಿಟರ್ ಮಾಡೋದು ಹಿಂದೆ ನಾವು ಏನು ನೋಡಿದ್ವಿ ಅದೇ ರೀತಿ ಆಗಿರುತ್ತಾ ಹೇಗೆ ಚೈತ್ರ ಈಗ ಆರ್ಥಿಕ ಚಟುವಟಿಕೆ ಹಾಗೂ ಜೊತೆಗೆ ಕರೋನಾ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿದೆ ಲಾಕ್ಡೌನು 50% ಪಾರ್ಸಲ್ ಇದೆ ಎಲ್ಲದಕ್ಕಿಂತ ಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ ಈ ರೀತಿ ಕರೋನಾ ವಿಚಾರವಾಗಿ ಮುನ್ನೆಚ್ಚರಿಕೆ ನೀವು ನೋಡ್ತಿರ್ಬೋದು ಈ ಆರ್ಡರ್ ಕಾಪಿಯನ್ನ ಸಿನಿಮಾ ಹಾಲ್ ಇರ್ಬೋದು ಮಾಲ್ ಇರಬಹುದು ರೆಸ್ಟೋರೆಂಟ್ ಇರ್ಬೋದು ಹೋಟೆಲ್ಸ್ ಇರ್ಬೋದು ಟ್ರೇಡರ್ಸ್ ಅಂದ್ರೆ ಏನೆಲ್ಲ ವ್ಯಾಪಾರ ಸಣ್ಣ ಪುಟ್ಟ ಇಂದ ಹಿಡಿದು ಎಲ್ಲ ರೀತಿಯ ವ್ಯಾಪಾರ ವಹಿವಾಟಿಗಳಿಗೂ ಇದೇ ನಿಯಮಗಳು ಅನ್ವಯ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಜನ ಅಂದ್ರೆ ಯಾರು ಇದಕ್ಕೆ ಪ್ರತಿನಿಧಿಗಳಿದ್ದಾರೆ ಅವ್ರ ಜೊತೆ ಝೂಮ್ ಮೀಟಿಂಗ್ ಆಗಿದೆ ಅವ್ರಿಗೆಲ್ರಿಗೂ ಹೇಳಿದೆ ಒಮ್ಮೆ ನಿಮ್ಮ ಮಾಲ್ಗೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ಒಂದು ಕೈಯಲ್ಲಿ ಸರ್ಟಿಫಿಕೇಟ್ ಕಾಪಿ ಇರಬೇಕು ಇಲ್ಲ ಅಂದ್ರೆ ಮೊಬೈಲ್ಸ್ ಇರ್ಬೋದು ಡಿಜಿಟಲ್ ಮೂಲಕನಾದ್ರೂ ಅದನ್ನ ಪ್ರೂವ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಎಂಟ್ರಿಗೆ ಅವಕಾಶ ಕೊಡಬೇಡಿ ಕಟ್ಟುನಿಟ್ಟಾಗಿ ಮತ್ತೊಮ್ಮೆ ಇದನ್ನ ಪಾಲನೆ ಮಾಡಿ ಆ ಮೂಲಕ 100% ವ್ಯಾಕ್ಸಿನೇಷನ್ ಅನ್ನ ಸಾಧಿಸುವಂತಹ ಲೆಕ್ಕಾಚಾರವೂ ಸಹ ಇದೆ ಚೈತ್ರ ಇವಾಗ ಯಾವ ರೀತಿಯಾಗಿ ಇದನ್ನ ಮಾನಿಟರ್ ಮಾಡಲಾಗುತ್ತೆ ಪ್ರತಿ ಮಾಲ್ಗಳಲ್ಲೂ ಮಾರ್ಷಲ್ಗಳ ನಿಯೋಜನೆ ಆಗುತ್ತಾ ಯಾವ ರೀತಿಯಾಗಿ ಅಂದ್ರೆ ಮಾಲೇ ಅದರ ಒಂದು ಮುಖ್ಯಸ್ಥಿಕೆಯನ್ನು ತೆಗೆದುಕೊಳ್ಳುತ್ತಾ ಮುಂಜಾಗ್ರತೆಯನ್ನ ಮಾಡುತ್ತಾ ಹೇಗೆ ಮಾಲ್ನ ನೀವು ನಿದರ್ಶನವಾಗಿ ತೆಗೆದುಕೊಳ್ಳೋದಾದ್ರೆ ಈ ಹಿಂದೆ ಮೂರನೇ ಅಲೆಯಲ್ಲಿ ಕಡೆಯದಾಗಿ ಅಂದ್ರೆ ಆಲ್ಮೋಸ್ಟ್ ನಿಮಗೆ November-December ಹಂತದಲ್ಗಡೆ ಮಾಲ್ಗಳಿಗೆ ಎಂಟ್ರಿ ಆಗಬೇಕು ಅಂತ ಹೇಳಿದ್ರೆ ನೀವು ಜನರಲ್ ಆಗಿ ಯಾವುದೋ ಒಂದು ಶಾಪಿಗೆ ವಿಸಿಟ್ ಮಾಡಿ ಬರ್ತೀರಿ ಅಂತ ಹೇಳಿದ್ರು ಸೆಕ್ಯೂರಿಟಿಗೆ ಹೇಳ್ತಾ ಇದ್ರು ವ್ಯಾಕ್ಸಿನೇಷನ್ಸ್ದು ಸರ್ಟಿಫಿಕೇಟ್ ಇದೆಯಾ ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ಒಂದು ಟೀಮ್ನ ನಿಯೋಜನೆ ಮಾಡಿದ್ರು ಸುಮಾರು 3 ಸಿಬ್ಬಂದಿಗಳನ್ನ ನೇಮಕ ಮಾಡಿ ಒಬ್ರು ಡೇಟಾ ಚೆಕ್ ಮಾಡೋರು ಇನ್ನೊಬ್ರು ವೆರಿಫೈ ಮಾಡೋರು ಮತ್ತೊಬ್ರು ಕರೋನಾ ವ್ಯಾಕ್ಸಿನೇಷನ್ ಆಗಿದೆಯಾ ಅಂತ ಹೇಳೋದ್ರ ಜೊತೆಗೆ ಥರ್ಮಲ್ ಸ್ಕ್ಯಾನಿಂಗು ಹಾಗೂ ಜೊತೆಗೆ ಅವರ ಟೆಂಪರೇಚರ್ನ ಚೆಕ್ ಮಾಡಿ ಸ್ಯಾನಿಟೈಸ್ ಮಾಡೋರು ಇರ್ತಿದ್ರು ಇದೇ ರೀತಿ ಮತ್ತೊಮ್ಮೆ ಮಾಲ್ ಅವರೇ ಇದರ ಜವಾಬ್ದಾರಿಯನ್ನು ಒಪ್ಕೊಂಡಿದ್ದಾರೆ 3 ಜನ ಸಿಬ್ಬಂದಿಗಳಾಗ್ತೀವಿ ಅಂತ ಇದರ ಜೊತೆಗೆ ಬಿಬಿಎಂಪಿ ಸಡನ್ ಎಂಟ್ರಿ ಕೊಡ್ತೀವಿ ಆರೋಗ್ಯ ಅಧಿಕಾರಿ ಇರಬಹುದು ಇಲ್ಲ ಮಾರ್ಷಲ್ಸ್ ಇರಬಹುದು ಎಂಟ್ರಿ ಮಾಡುವಂತಹ ಸಾಧ್ಯತೆಗಳ ಬಗ್ಗೆ ಸಹ ಇದರಲ್ಲಿ ಉಲ್ಲೇಖ ಇದೆ ಚೈತ್ರ ಓಕೆ